ಟಿಆರ್ ಪಿ ಅನ್ನೋದು ನಾವು ಗೊತ್ತಾಗುತ್ತೆ. ಯಾಕಂದ್ರೆ ಟಿಆರ್ ಪಿ ಅಂದ್ರೆ ಏನು ಕೊನೆಗೆ? ಈಗ ಜನ ನೀವೆಲ್ಲರೂ ಜೊತೆ ಜೊತೆಲಿ ಮಾತಾಡ್ತೀರಾ, ಕಥೆ ಬಗ್ಗೆ ಹೇಳ್ತೀರಾ, ಇದು ಟಿ ಆರ್ ಪಿ ನನಗೆ. ಬಟ್ ಅಲ್ಲಿ ಅಲ್ಲಿ ಅಂಕಿ ಅಂಶಗಳನ್ನ ನೋಡಿದಾಗ ಅದು ಬೇರೆನೆ ಅನ್ಸುತ್ತೆ. ಅದು ಏನು ಮತ್ತೆ ಅದಿಲ್ಲಿಗೆ ಅದು ಗೊತ್ತಿಲ್ಲ ನನಗೆ. ಸೊ ಆ ಟಿ ಆರ್ ಪಿ ನನಗೆ ಗೊತ್ತಿಲ್ಲ. ನೇಮ್ ಫೇಮ್, ನೇಮ್ ನನಗೆ ಮೊದಲಿಂದ ಇದ್ದಾರೆ. ನೀವು ಅನಿರುದ್ಧ ಅನ್ನೋದನ್ನ ನಿಮ್ಮದು ಈಗ 3 ವರ್ಷದ ಹಿಂದೆಯಿಂದ ಗೊತ್ತಾಯ್ತಾ? ನನ್ನ ಮೊದಲನೇ ಚಿತ್ರ, ಚಿತ್ರ 2000 ಶುರು ಮಾಡಿದ್ರೆ 2001 ಬಿಡುಗಡೆ ಆಯ್ತು. 2000 ನಂದು ಚಿತ್ರೀಕರಣ ಪ್ರಾರಂಭ ಆಯ್ತು. 2001 ಬಿಡುಗಡೆ ಆಯ್ತು. ಸಿಲ್ವರ್ ಜೂಬ್ಲಿ ಪಿಕ್ಚರ್ ರಾಜ ಅದು. ನನ್ನ ಪಾತ್ರ ಇನ್ನೂ ಇವತ್ತಿಗೂ ಅದನ್ನ ನೆನೆಸ್ತಾರೆ. ಎಷ್ಟೋ ಚಿತ್ರಗಳನ್ನ ಮಾಡಿದ್ದೀನಿ ನಾನು. ನನ್ನ ನೇಮ್ ಫೇಮ್ ಹೊಸದಲ್ಲ. ನನ್ನ ಹಿಂದೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಿದೆ ರಾಜ. ಪದ್ಮಶ್ರೀ ಪುರಸ್ಕೃತಿ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಅವರ ಹೆಸರಿದೆ ರಾಜ. ನನ್ನ ನೇಮ್ ಫೇಮ್ ಹೊಸದಲ್ಲ. ನಾನು ಎಷ್ಟು ಟಿ ಆರ್ ಪಿ ಅನ್ನೋದು ನಾನು ಗೊತ್ತಾಗುತ್ತೆ. ಯಾಕಂದ್ರೆ ಟಿ ಆರ್ ಪಿ ಅಂದ್ರೆ ಏನು ಕೊನೆಗೆ? ಈಗ ಜನ ನೀವೆಲ್ಲರೂ ಜೊತೆ ಜೊತೆಲಿ ಮಾತಾಡ್ತೀರಾ, ಕಥೆ ಬಗ್ಗೆ ಹೇಳ್ತೀರಾ, ಇದು ಟಿ ಆರ್ ಪಿ ನನಗೆ. ಬಟ್ ಅಲ್ಲಿ ಅಲ್ಲಿ ಅಂಕಿ ಅಂಶಗಳನ್ನ ನೋಡಿದಾಗ ಅದು ಬೇರೆನೆ ಅನ್ಸುತ್ತೆ. ಅದು ಏನು ಮತ್ತೆ ಅದಿಲ್ಲಿಗೆ ಅದು ಗೊತ್ತಿಲ್ಲ ನನಗೆ. ಸೊ ಆ ಟಿ ಆರ್ ಪಿ ನನಗೆ ಗೊತ್ತಿಲ್ಲ. ನೇಮ್ ಫೇಮ್, ನೇಮ್ ನನಗೆ ಮೊದಲಿಂದ ಇದ್ದಾರೆ. ನೀವು ಅನಿರುದ್ಧ ಅನ್ನೋದನ್ನ ನಿಮ್ಮದು ಈಗ 3 ವರ್ಷದ ಹಿಂದೆಯಿಂದ ಗೊತ್ತಾಯ್ತಾ? ನನ್ನ ಮೊದಲನೇ ಚಿತ್ರ, ಚಿತ್ರ 2000 ಶುರು ಮಾಡಿದ್ರೆ 2001 ಬಿಡುಗಡೆ ಆಯ್ತು. 2000 ನಂದು ಚಿತ್ರೀಕರಣ ಪ್ರಾರಂಭ ಆಯ್ತು. 2001 ಬಿಡುಗಡೆ ಆಯ್ತು. ಸಿಲ್ವರ್ ಜೂಬ್ಲಿ ಪಿಕ್ಚರ್ ರಾಜ ಅದು. ನನ್ನ ಪಾತ್ರ ಇನ್ನೂ ಇವತ್ತಿಗೂ ಅದನ್ನ ನೆನೆಸ್ತಾರೆ. ಎಷ್ಟೋ ಚಿತ್ರಗಳನ್ನ ಮಾಡಿದ್ದೀನಿ ನಾನು. ನನ್ನ ನೇಮ್ ಫೇಮ್ ಹೊಸದಲ್ಲ. ನನ್ನ ಹಿಂದೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಿದೆ ರಾಜ. ಪದ್ಮಶ್ರೀ ಪುರಸ್ಕೃತಿ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಅವರ ಹೆಸರಿದೆ ರಾಜ. ನನ್ನ ನೇಮ್ ಫೇಮ್ ಹೊಸದಲ್ಲ. ನಾನು ಎಷ್ಟು ಚಿತ್ರಗಳನ್ನು ಮಾಡಿ